ಬೈಂದೂರು ಮೈದಾನ್‌ನಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರ ಹೆಸರು ನಿರ್ಮಾಣವಾಗುತ್ತಿರುವ ಪುರಭವನದ ನಿರ್ಮಾಣ ಕಾರ್ಯಕ್ಕೆ ಪ್ರತಿಭಟನೆ ಎದುರಾಗಿದೆ. ಬೈಂದೂರು ಗಾಂಧಿ ಮೈದಾನ್‌ನಲ್ಲಿ ಭವನ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದೆ. ಒಟ್ಟು 1.5 ಎಕರೆ ಜಾಗದಲ್ಲಿರುವ ಬೈಂದೂರು ಗಾಂಧಿ ಮೈದಾನ ಕವಿ ಗೋಪಾಲಕೃಷ್ಣ ಅಡಿಗರ ಹೆಸರು ನಿರ್ಮಾಣವಾಗುತ್ತಿರುವ ಪುರಭವನ ಏಕಾಏಕಿ ಗಾಂಧಿ ಮೈದಾನ್‌ನಲ್ಲಿ ನಿರ್ಮಾಣ ಕಾರ್ಯ ಆರಂಭ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ. ಜನೋಪಯೋಗಿ ಸ್ಥಳವಾಗಿದ್ದ ಗಾಂಧಿ ಮೈದಾನ್‌ನಲ್ಲಿ ಭವನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಕಳೆದ ಬಾರಿ ಇಲ್ಲಿ ಕಾಮಗಾರಿ ಅಳಿತ ನಡೆಸುತ್ತಿದ್ದಾಗಲೂ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಸ್ಥಳೀಯರ ಅಭಿಪ್ರಾಯಕ್ಕೆ ಬೆಲೆ ನೀಡದೆ ಪುರಭವನ ನಿರ್ಮಾಣಕ್ಕೆ ಚಾಲನೆ ನೀಡುತ್ತಿರುವ ಸ್ಥಳೀಯ ಶಾಸಕರು ಈ ಬಗ್ಗೆ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪುರಭವನ ಇಲ್ಲಿ ಬೇಡ, ಬೇರೆ ಕಡೆ ಜಾಗ ಇದೆ, ಅಲ್ಲಿ ಮಾಡಿ ಅಂತಕ್ಕಂತ ಚಾಲನೆ ಸಿಕ್ಕಿದೆ. ಸಾಕಷ್ಟು ದಿನದಿಂದ ನಮ್ಮ ಶಾಸಕರಿಗಾಗಲಿ ಅಥವಾ MPಗಳಿಗಾಗಲಿ ಮನವಿಯನ್ನು ಕೊಟ್ಟಿದ್ದಾರೆ, ಸರ್ ಇದು ಮಾಡಬೇಡಿ ಸರ್, ಇಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಜೂನಿಯರ್ ಕಾಲೇಜ್ ಇದೆ. ಗೋಪಾಲಕೃಷ್ಣ ಅಡಿಗರ ಮೇಲೆ 100ಕ್ಕೆ 100ರಷ್ಟು ಅಭಿಮಾನ ಇದೆ. ಅವರು ನಮ್ಮೂರಿನ ಕವಿಗಳು, ಅವ್ರದ್ದು ಇಲ್ಲಿ ಸುಮಾರು ದಿನದಿಂದ ಗಾಂಧಿ ಮೈದಾನದ ಈ ಒಂದು ವ್ಯವಸ್ಥೆ ಗೊಂದಲದ ವಾತಾವರಣವನ್ನು ನಾನು ಕಂಡಿದ್ದೇನೆ. ಒಂದು ಪುರಭವನ ಗೋಪಾಲಕೃಷ್ಣ ಅಡಿಗರ ಹೆಸರಲ್ಲಿ ಇವತ್ತು ಪ್ರಾರಂಭ ಆಗ್ತದೆ. ಗೋಪಾಲಕೃಷ್ಣ ಅಡಿಗರು ನಮ್ಮ ರಾಜ್ಯದ ರಾಷ್ಟ್ರದ ಮಹಾನ್ ನಾಯಕರು, ಸಾಹಿತಿಗಳು. ನನ್ನ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಪುಣ್ಯಾತ್ಮ.